ಸೆಕ್ಟರಿಗೆ ಸರಿಯಾದ ಸ್ಥಾನಮಾನ ಇಲ್ಲ, ಸಚಿವ ಸ್ಥಾನ ಇಲ್ಲ, ಲಕ್ಷ್ಮಣ ಸವದಿ ಅವರಿಗಿಲ್ಲ, ಏನು ಹೇಳ್ತೀರಿ ಸರ್ಕಾರ? ಖಂಡಿತವಾಗಿಯೂ ಶೆಟ್ರಿಗೂ ಮತ್ತು ಲಕ್ಷ್ಮಣ ಸವದಿಯವರಿಗೂ ಕೂಡ ಸಚಿವ ಸ್ಥಾನದ ಅವಕಾಶವನ್ನು ಕೊಡಬೇಕಾಗಿತ್ತು ಅಂತ ನಮ್ಮದು ಅಭಿಪ್ರಾಯ ಇದೆ. ಇನ್ನು ಮುಂದಾದರೂ ಕೂಡ ಈಗ ಸದ್ಯ ಕೊಡೋದು ತುಂಬ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಇಂಥ ಹಿರಿಯರನ್ನ ಇದು ಮಾಡಿದ ಸಲಹೆ ಸೂಚನೆಗಳು ತೆಗೆದುಕೊಳ್ಬೇಕು ಹಿರಿಯರದು. ಅವರಿಗೆ ಒಳ್ಳೆಯ ಅನುಭವಿ ರಾಜಕಾರಣಿ ಇರೋದರಿಂದ ಮತ್ತು ಒಳ್ಳೆಯ ಸಾತ್ವಿಕ ಸಜ್ಜನಿಕೆಯ ಒಬ್ಬ ರಾಜಕಾರಣಿ ಇರೋದರಿಂದ ಅವರ ಒಂದು ಅನುಭವವನ್ನು ಆ ಪಕ್ಷ ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು. ಅವರಿಗೆ ಕೊಡಬೇಕಾದಂಥದ್ದು ಆ ಪಕ್ಷದ ಧರ್ಮ ಅಂತ ನಾನು ಒತ್ತಾಯ ಮಾಡ್ತೀನಿ ಸರ್. ನಾವು ಒತ್ತಾಯಿಸ್ತೀವಿ. ಈಗ ಕಾಂಗ್ರೆಸ್ನಲ್ಲಿ ಲಿಂಗಾಯತ ನಾಯಕ 29 ಜನ ಗೆದ್ದಿದ್ದಾರೆ, 39 ಜನ ಗೆದ್ದಿದ್ದಾರೆ. ಹೌದು, ಅಂಥದ್ರಲ್ಲಿ ಜಗದೀಶ್ ಹತ್ರ ಬಿಜೆಪಿಯನ್ನು ತೊಡೆದಿದ್ದು ಲಕ್ಷ್ಮಣ್ ಸವದಿಯವರು ಹೋಗಿದ್ದು ಹಿರಿಯ ನಾಯಕರು ಅವ್ರನ್ನೇ ಎಲ್ಲೋ ಒಂದು ಕಡೆ ಕಣಕಣಿಸ್ತಾ ಕಾಂಗ್ರೆಸ್ ಸರ್ಕಾರ ಹಂಗೇನು ಅನಿಸೋದಿಲ್ಲ, ನೋಡೋಣ. ಇನ್ನೂ ಅವಕಾಶಗಳಿದೆ, ಈಗ ಪ್ರಾರಂಭ ಅಲ್ವಾ ಇದು. ಆದ್ದರಿಂದ ಅವಕಾಶವನ್ನು ಕಲ್ಪಿಸಬಹುದು ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಇದೆ. ಆದ್ದರಿಂದ ಅದಕ್ಕೆ ಪೂರಕವಾಗಿ ನಾವು ಇದು ಹೇಳಿಕೆ ಕೊಡ್ತಾ ಇದ್ದೇವೆ. ಅದು ಶೆಟ್ಟರ್ ಅವರಿಗೆ ಸೌದಿ ಅವರಿಗೆ ಅವಕಾಶವನ್ನು ಮಾಡಿಕೊಡೋದು ಆ ಪಾರ್ಟಿ ದೃಷ್ಟಿಯಿಂದ ಬಹಳ ಒಳ್ಳೆಯದು ಅಂತ ಅನ್ನಿಸ್ತದೆ. ಈಗ ಏನು ಕಡೆ ಗ್ಯಾರಂಟಿಗಳ ಬಗ್ಗೆ ಘೋಷಣೆ ಏನು ಮಾಡಿದ್ದಾರೆ ಅದು ಜಾರಿ ಆಗ್ತಿಲ್ಲ, ಜನ ಎಲ್ಲ ಬಿಲ್ ಕಟ್ಟಲ್ಲ, ಆ ಥರ ಮಾತಾಡ್ತಾರೆ. ಅದಕ್ಕೊಂದು ನೀತಿ ಸಹಿತ ಇರ್ತದೆ, ಅದನ್ನು ಈಗ ಅವರು ಜಾರಿ ತಂದ ಮೇಲೆ ಅದನ್ನು ಅನುಸರಿಸಬೇಕಾಗ್ತದಲ್ಲ. ಆ ದೃಷ್ಟಿಯಿಂದ ಅವ್ರು ತರಬಹುದು, ತರದೇ ಇರಲಿಕ್ಕೆ ಸಾಧ್ಯವಿಲ್ಲ, ತರ್ತಾರೆ. ತರದೇ ಹೋದರೆ ಏನಾಗುತ್ತೆ? ತಂದೇ ತರ್ತಾರೆ. ಥ್ಯಾಂಕ್ ಯು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.